ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿರಾ ಕಿಚನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತು ನಾನು ಬೆಳಗ್ಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ 5:30 ಎದ್ದಿದ್ದೆ. ಎದ್ದ ತಕ್ಷಣ ಬ್ರಷ್ ಎಲ್ಲ ಆದ್ಮೇಲೆ ನಾನು ನೋಡಿ ಕಾಪರ್ ಗ್ಲಾಸಲ್ಲಿ ರಾತ್ರಿನೇ ನೀರು ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅದನ್ನು ಕುಡಿತೀನಿ. ಏನಕ್ಕೆ ಅಂತ ಹೇಳಿದರೆ, ಕಾಪರ್ ಗ್ಲಾಸಲ್ಲಿ ನಾವು ಈ ರೀತಿ ಕುಡಿಯೋದ್ರಿಂದ ಹೊಟ್ಟೆ ಒಳಗಡೆ ಏನು ಕಾಯಿಲೆ ಬರುವ ಬ್ಯಾಕ್ಟೀರಿಯಾ ಇರುತ್ತೆ ಅಲ್ವಾ, ಅದು ಒಂದು 30% ಆದರೂ ನಮಗೆ ಕಡಿಮೆ ಆಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಈ ರೀತಿಯಾಗಿ ಕುಡಿಯೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಡೈಲಿ ಇದನ್ನು ನೀರಲ್ಲಿ ಇದಕ್ಕೆ ನೀರು ತುಂಬಿಸಿ ರಾತ್ರಿನೇ ಇಟ್ಬಿಟ್ಟು ಬೆಳಿಗ್ಗೆ ಇದನ್ನು ಕುಡಿತೀನಿ. ನಾವು ನಮಗೆ ಎಷ್ಟಾಗುತ್ತೋ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಹೆಚ್ಚಾಗಿ ತಿಳ್ಕೊಂಡು ನಾವು ಇದನ್ನು ಫಾಲೋ ಮಾಡ್ತಾ ಬಂದರೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹಾಗಾಗಿ ಇಂಥದ್ದನ್ನೆಲ್ಲ ನಾನು ಮಾಡ್ತಾ ಬರ್ತೀನಿ. ನೋಡಿ, ಕಾಪರ್ ಗ್ಲಾಸು. ನಂತರ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಮೊದಲು ಯೋಗ ಮಾಡ್ತಾ ಇದ್ದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಟೈಮೇ ಸಿಗಲಿಲ್ಲ ಯೋಗ ಮಾಡೋಕ್ಕೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಆಯಿತು, ನಾನು ಯೋಗ ಎಲ್ಲ ಸ್ಟಾಪ್ ಮಾಡಿದ್ದೆ. ಯಾಕಂದರೆ ನಂಗೆ ಟೈಮ್ ಸಾಕಾಗ್ತಿಲ್ಲ, ರಾತ್ರಿ ಮಲಗುವಾಗಲೇ ಲೇಟ್ ಆಗ್ತಿತ್ತು, ಬೆಳಿಗ್ಗೆ ಬೇಗ ಎದ್ದೇಳೋಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ನಾನು ಯೋಗನ ಸ್ಕಿಪ್ ಮಾಡ್ತಾ ಇದ್ದೆ. ಬಟ್ ನನ್ನ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಹಾಗಾಗಿ ನಾನು ಇವಾಗ ಮತ್ತೆ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮೊದಲು ಯೋಗ ಮಾಡ್ತಿದ್ದಾಗ ನನಗೆ ತುಂಬಾ ಹೆಲ್ಪ್ ಆಗಿದೆ ಅದರಿಂದ. ಹಾಗಾಗಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ದಿನದಿಂದ ನೋಡ್ತಾ ಇದ್ದೆ, ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ನಾನು ಯೋಗ ಸ್ಟಾರ್ಟ್ ಮಾಡಿದಾಗ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಕಾಣಿಸಿದೆ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಟೈಮ್ ಇದ್ದಾಗ ನೀವು ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಟೈಮಲ್ಲಾದರೂ ಒಂದು 10 ನಿಮಿಷ ಆದರೂ ಯೋಗಕ್ಕೆ ಟೈಮ್ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ PCOD ಪ್ರಾಬ್ಲಮ್ಸ್ನ ಯಾರು ಫೇಸ್ ಮಾಡಿರ್ತಾರೋ ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟರ್ಫ್ಲೈ ಯೋಗ ಆಗಿರ್ಬೋದು ಅಥವಾ ಕಪಾಲಭಾತಿ, ಅನುಲೋಮ ವಿಲೋಮ, ಇದಿಷ್ಟು ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಸೂರ್ಯ ನಮಸ್ಕಾರ, ಇದಿಷ್ಟು ಒಂದು 10 ನಿಮಿಷದಲ್ಲಿ ನೀವು ಮಾಡಿ ಮುಗಿಸಿದೆ ನಿಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ನ ನೀವು ಕಾಣ್ಬೋದು. ಹಾಗಾಗಿ ಇದನ್ನ ಎಲ್ಲರೂ ಆದಷ್ಟು ಟ್ರೈ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನನ್ನ ವೆಯ್ಟ್ ಕೂಡ ಇವಾಗ ಜಾಸ್ತಿ ಆಗ್ತಾ ಬರ್ತಾ ಇದ್ದು, ನನ್ನ ವೆಯ್ಟ್ ಲಾಸ್ಗೋಸ್ಕರ ಇವಾಗ ಈ ಯೋಗನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಅನುಲೋಮ ವಿಲೋಮ, ಹಾಗೆ ಕಪಾಲಭಾತಿ, ಹಾಗೆ ಸೂರ್ಯ ನಮಸ್ಕಾರ, ಬಟರ್ಫ್ಲೈ ಯೋಗ, ಇದಿಷ್ಟನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಸಡನ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಆಗಿಲ್ಲ ಅಂದರೆ ಸ್ವಲ್ಪನೇ ಡೈಲಿ ಮಾಡ್ತಾ ಬಂದಾಗ ಹಾಗೆ ಮಾಡೋಕ್ಕಾಗುತ್ತೆ. ಓಕೆ, ನಾನು ಇವಾಗ ಬಟರ್ಫ್ಲೈ ಯೋಗ ಮಾಡ್ತಾ ಇದ್ದೀನಿ. ನಾನು ಡೈಲಿ ಇವಾಗ ಒಂದು 10-15 ನಿಮಿಷ ಯೋಗ ಮಾಡ್ತೀನಿ. ಇದರಿಂದ ನನ್ನ ಬಾಡಿ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗೆ ನಾವು ಏನು ಕೆಲಸ ಮಾಡೋದಿದ್ರು ತುಂಬ ಇಂಟ್ರೆಸ್ಟಿಂದ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದನ್ನು ನೀವು ಒಂದು ತುಂಬ ಹೊತ್ತು ಮಾಡಬೇಕೆಂದಿಲ್ಲ, ಎಲ್ಲದನ್ನು ಕೂಡ ನೀವು ಒಂದು 10 ಟೈಮ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟರ್ಫ್ಲೈ ಆಗಿರ್ಬೋದು, ಹಾಗೆ ಸೂರ್ಯ ನಮಸ್ಕಾರ, ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ನಿಮಗೆ ಪ್ರಾಕ್ಟಿಕ್ಸ್ ಆಗುತ್ತೆ. ನೋಡಿ, ನಾನು ಇವಾಗ ಮಾಡ್ತೀನಿ. ಇದನ್ನು ಮಾಡುವಾಗ ಕಾಲನ್ನು ನಾವು ಬೆಂಡ್ ಮಾಡ್ಕೋಬಾರ್ದು, ಕಾಲನ್ನ ಸ್ಟ್ರೈಟ್ ಇಟ್ಕೊಂಡ್ಬಿಟ್ಟು ತಲೆನ ಕೆಳಗಡೆ ಮಾಡ್ಕೋಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಹೋಗ್ತಾ ಹೋಗ್ತಾ ಇದು ಕೂಡ ಪ್ರಾಕ್ಟೀಸ್ ಆಗುತ್ತೆ. ನಾನು ಯೋಗ ಬಗ್ಗೆ ಎಲ್ಲ ಗೊತ್ತಿದ್ದು ಇವಾಗ ಹೇಳ್ತಾ ಇಲ್ಲ, ನನಗೇನು ಗೊತ್ತಿದೆಯೋ ಅದನ್ನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ನನಗಿರೋ ಇಂಟೆನ್ಷನ್ ಏನಂತ ಹೇಳಿದ್ರೆ, ನಮಗೇನು ಗೊತ್ತಿದೆಯೋ ಅದನ್ನು ಬೇರೆಯವ್ರ ಹತ್ರ ಸ್ವಲ್ಪ ಶೇರ್ ಮಾಡ್ಕೋಬೇಕು, ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನನ್ನ ಉದ್ದೇಶ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಒಂದು 5 ನಿಮಿಷ ನಾನು ರೆಸ್ಟ್ ಮಾಡ್ತೀನಿ. ನಂತರ ಮತ್ತೆ ಇವಾಗ ಅಡುಗೆ ಸ್ಟಾರ್ಟ್ ಆಗುತ್ತೆ, ಬೆಳಗಿನ ತಿಂಡಿ. ನಾನು ಬೆಳಿಗ್ಗೆ ಸ್ಟೌವ್ನೆಲ್ಲ ಸ್ವಲ್ಪ ಒರೆಸ್ಕೊತೀನಿ, ಯಾಕಂದರೆ ರಾತ್ರಿನೇ ಎಲ್ಲ ನೀಟಾಗಿ ಒರೆಸಿಟ್ಕೊತೀನಿ. ಪಾತ್ರೆ ಆಗಿರ್ಬೋದು ಅಥವಾ ಗ್ಯಾಸ್ ಸ್ಟೌವ್ ಆಗಿರ್ಬೋದು, ಎಲ್ಲವನ್ನು ಕೂಡ ನೀಟಾಗಿ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ, ನಾವು ರಾತ್ರಿ ರೈಸ್ ಮಾಡಿರ್ತೀವಲ್ಲ, ಕುಕ್ಕರಲ್ಲಿ ರೈಸ್ ಮಾಡ್ತೀವಲ್ಲ, ಕುಕ್ಕರ್ ವಿಸಿಲ್ನ ನಾನು ರಾತ್ರಿ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗೆ ನೆನೆ ಹಾಕಿ ಇಟ್ಕೊತೀನಿ. ಬೆಳಿಗ್ಗೆ ಅದನ್ನು ವಾಶ್ ಮಾಡ್ಕೊತೀನಿ. ಅದನ್ನು
ಮಾತ್ರ ನಾನು ವಾಶ್ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿರೋದು ಬೆಳಿಗ್ಗೆ. ಇವತ್ತು ನಾನು ತೋರಿಸುವ ರೆಸಿಪಿ ಆಗಿರ್ಬೋದು ಅಥವಾ ಯೋಗ, ಹಾಗೇನೆ ನಾನು ಬ್ಯಾಕ್ ಪೇನಿಗೆ ಒಂದು ಮೆಂತ್ಯ ಕಷಾಯನ ಕೂಡ ಮಾಡ್ತೀನಿ. ಎಲ್ಲೂ ಕೂಡ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೊತೀನಿ. ಅದಕ್ಕೋಸ್ಕರ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನಾನು ಮೆಂತ್ಯ ಕಷಾಯನ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಡೈಲಿ ಕುಡಿತೀನಿ. ಈ ಮೆಂತ್ಯ ಕಷಾಯ ಮಾಡಿ ಕುಡೋದ್ರಿಂದ ಬ್ಯಾಕ್ ಪೇನ್ ಏನಿರುತ್ತೆ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಫಿಲ್ಟರ್ ಮಾಡಿ ಕುಡಿಬಾರ್ದು, ಹಾಗೇ ನೀರು ಹಾಕಿಬಿಟ್ಟು ನೀರು ಸ್ವಲ್ಪ ಬಾಯ್ಲ್ಡ್ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಆಗುತ್ತೋ ಮೆಂತ್ಯನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನ ಕುದಿಸ್ಕೋಬೇಕು. ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಏನು ನಾನು ಆ್ಯಡ್ ಮಾಡ್ತಾ ಇಲ್ಲ, ಹಾಗೇ ಕುಡಿತಾ ಇರೋದು. ಇದನ್ನು ಫಿಲ್ಟರ್ ಮಾಡ್ಕೋಬಾರ್ದು, ಫಿಲ್ಟರ್ ಮಾಡ್ದೇ ಹಾಗೇ ನಾವು ಕುಡಿಬೇಕು. ಇದರಿಂದ ನಾವು ಬ್ಯಾಕ್ ಪೇನ್ ಏನಾದರೂ ಬಂದಿದ್ದಾಗಿರ್ಬೋದು ಅಥವಾ ಮುಂದೆ ಬರದೇ ಇದ್ದಾಗಿಯೂ ಕೂಡ ಕಂಟ್ರೋಲ್ ಮಾಡ್ಬೋದು. ತುಂಬ ಒಳ್ಳೇದಾಗುತ್ತೆ ಇದು. ಮತ್ತೆ ನಾನು ಬೆಳಗಿನ ತಿಂಡಿಗೆ ಇವಾಗ ಇಡ್ಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ರಾತ್ರಿನೇ ಅಕ್ಕಿನ ನೆನೆ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಳ್ಳೋದ್ರಿಂದ ಬೆಳಿಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ದೋಸೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಒಂದೇ ಸಲ ಉದ್ದಿನ ಬೇಳೆನ ನಾನು ರುಬ್ಬಿ ಇಟ್ಕೊಂಡಿರ್ತೀನಿ. ಒಂದಿನ ದೋಸೆ ಮಾಡ್ಕೊತೀನಿ. ಸ್ವಲ್ಪ ಉದ್ದಿನ ಹಿಟ್ಟನ್ನ ಸ್ವಲ್ಪ ತೆಗೆದಿಟ್ಟು ನಾನು ಫ್ರಿಡ್ಜಲ್ಲಿ ಇಟ್ಕೊತೀನಿ. ನೆಕ್ಸ್ಟ್ ಡೇ ನಾನು ಇಡ್ಲಿಗೆ ಯೂಸ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಾವು 2 ಸಲ ಉದ್ದಿನ ಬೇಳೆನ ರುಬ್ಬೋದು ತಪ್ಪುತ್ತೆ, ಹಾಗೆ ಕೆಲಸನೂ ಫ್ರೀಯಾಗಿ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. 2 ದಿನ ಆರಾಮಾಗಿ ನಾವು ತಿಂಡಿ ಮಾಡ್ಕೋಬಹುದು. ಇವಾಗ ಇಡ್ಲಿ ಬೇಯ್ತಾ ಇದೆ, ಅಷ್ಟೊಳಗೆ ನಾನು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪು, ತೆಂಗಿನಕಾಯಿ, ಹಾಗೆ ಸ್ವಲ್ಪ ಕಡಲೆಪಪ್ಪು ಕೂಡ ಹಾಕೊಂಡಿದ್ದೀನಿ. ಇದಿಷ್ಟನ್ನ ಹಾಕೊಂಡು ಇವಾಗ ಇದನ್ನ ರುಬ್ಕೊಂಡಿರ್ತೀನಿ. ರುಬ್ಕೊಂಡು ನಾನು ಸೈಡ್ ಇಟ್ಕೊತಾ ಇದ್ದೀನಿ. ನಾನು ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಿಮಗೆ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಟಿಪ್ಸ್ಗಳೆಲ್ಲ ಕೊಡ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ. ಮತ್ತೆ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹಾಲಿನ ಕೆನೆನ ಡೈಲಿ ನಾನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 10-15 ದಿನ ಕೆನೆನ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಯಾವತ್ತಾದರೂ ಒಂದಿನ ಫ್ರೀ ಇದ್ದಾಗ ನಾನು ತುಪ್ಪನ ಮಾಡ್ಕೊತೀನಿ. ಅದರಿಂದ ಅದು ನನ್ನ ವಿಸ್ಮಯಗೆ ಆಗು ತಿನ್ನಕ್ಕಾಗುವಷ್ಟು ತುಪ್ಪ ಸಿಗುತ್ತೆ ನನಗೆ. ಹಾಗಾಗಿ ನಾನು ತುಪ್ಪನ ಹೊರಗಡೆಯಲ್ಲಿ ಏನು ತಗೊಳ್ಳಲ್ಲ. ನಾನು ಇವಾಗ ಮೆಂತ್ಯ ಕಷಾಯ ತಣದ ನಂತರ ಇವಾಗ ಕುಡಿತಾ ಇದ್ದೀನಿ. ಅದನ್ನು ಕುಡಿದ್ರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟ್ ಜೊತೆ ಸ್ವಲ್ಪ ಸಲಾಡ್ ಕೂಡ ಇರಲಿ ಅಂತ ಹೇಳಿ ಸಲಾಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮನೇಲಿರುವ ಫ್ರೂಟ್ಸ್ಗಳು ಏನೇನಿರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಇವತ್ತು ಸಲಾಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸಲಾಡ್ಗೆ ನಾನು ಪೊಮೊಗ್ರನೇಟು, ಬನಾನ, ಹಾಗೆ ಆ್ಯಪಲ್ನ ಹಾಕೊತಾ ಇದ್ದೀನಿ. ಅಷ್ಟರೊಳಗೆ ವಿಸ್ಮಯ್ ಕೂಡ ಎದ್ಬಿಟ್ಟಿದ್ದಾನೆ. ನಾನು ಅಡುಗೆ ಮನೆಯಲ್ಲಿ ಸೌಂಡ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅವನಿಗೆ ಎಚ್ಚರ ಕೂಡ ಆಗೋಯ್ತು, ಅವನು ಕೂಡ ಎದ್ಬಿಟ್ಟಿದ್ದಾನೆ. ನೀವು ಅನ್ಕೋಬಹುದು ಡೈಲಿ ಇವರು ಸಲಾಡ್ ಮಾಡ್ಕೊಂಡು ತಿಂತಾರ ಅಂತ. ನಾನು ಡೈಲಿ ಮಾಡ್ಕೊತಾ ಇಲ್ಲ, ಯಾವಾಗ್ಲಾದ್ರೂ ಒಂದೊಂದಿನ ಮಾಡ್ಕೊತೀನಿ. ಅದ್ರ ಜೊತೆ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೇನುತುಪ್ಪ ಹಾಕೊಂಡ್ರಿಂದ ತುಂಬಾ ಟೇಸ್ಟ್ ಆಗಿ ರುಚಿಯಾಗಿ ಬರುತ್ತೆ. ಇವತ್ತು ನಾನು ಸಾಂಬ್ರಾಣಿ ಸಾಂಬಾರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ನಾನು ಮಧ್ಯಾಹ್ನದ ಅಡುಗೆನೂ ಕೂಡ ಬೆಳಗ್ಗೆ ಫ್ರೀ ಇದ್ರೆ ಬೆಳಿಗ್ಗೆನೆ ಮಾಡ್ಕೊಂಡ್ಬಿಡ್ತೀನಿ. ಅದ ನಂತರ ನಂಗೆ ಸ್ವಲ್ಪ ಯೂಟ್ಯೂಬ್ನೇ ಎಡಿಟ್ ಮಾಡೋಕ್ಕೂ ಅಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ಸಾಂಬ್ರಾಣಿ ಗಸಿ ತರ ಮಾಡ್ತಾ ಇದ್ದೀನಿ. ನಾನು ಸಾಂಬ್ರಾಣಿನ ಊರಲ್ಲಿ ತಗೊಂಡ್ಬಂದಿದ್ದೆ, ನಮ್ಮ ಬೆಂಗಳೂರಲ್ಲಿ ಅದೇನು ಸಿಗಲ್ಲ, ಹಾಗಾಗಿ ಊರಿಂದ ಬರ್ತಾ ನಾನು ಸಾಂಬ್ರಾಣಿನ ತಗೊಂಡ್ಬಂದಿದ್ದೀನಿ. ಇವಾಗ ಅದನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಟೊಮೆಟೊ ಹಾಗೂ ಈರುಳ್ಳಿನ ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನ ಬೇಯಿಸಕ್ಕೆ ಇಟ್ಟಿರ್ತೀನಿ. ಅದು ಬೇಯ್ತಾ ಇರುವಾಗ ನಾವು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ 1 ಕಪ್ ಆಗೋಷ್ಟು ನಾನು ಕಾಯಿತುರಿನ ಹಾಕೊಂಡಿದ್ದೀನಿ. ಹಾಗೆ ನಾನು ಸಾಂಬಾರ್ ಪೌಡರ್ನ ಕೂಡ ಹಾಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರು, ಹಾಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಹಳದಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಬೆಳ್ಳುಳ್ಳಿ ಹೆಸರನ್ನು ಕೂಡ ಹಾಕೊಂಡಿದ್ದೀನಿ. ಇಷ್ಟೇ ಹಾಕೊಳ್ಳೋಕ್ಕಿರೋದು, ರುಚಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾನು ಗಟ್ಟಿಯಾಗಿ ಇವಾಗ ರುಬ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡ್ಕೊತಾ ಇದ್ದೀನಿ, ತುಂಬ ನೀರಾಗಿ ಏನು ಮಾಡ್ಕೊತಾ ಇಲ್ಲ. ಇವಾಗ ಸಾಂಬ್ರಾಣಿ ಬೆಂದಿದೆ, ಆದ ನಂತರ ನಾನು ಇವಾಗ ರುಬ್ಬಿರೋ ಮಸಾಲೆನ ಹಾಕೊತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮೂರ ಕಡೆ ಬೆಲ್ಲನ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ, ಎಲ್ಲ ಸಾಂಬಾರ್ಗಳಿಗೂ ಬೆಲ್ಲನ
ಅವಾಗ ಅವಾಗ ನಾವು ಯೂಸ್ ಮಾಡ್ತೀವಿ. ಇವತ್ ಮಾಡಿರುವ ಸಾಂಬಾರ್ ತುಂಬಾ ಟೇಸ್ಟ್ ಆಗಿ ಬರೋ ಕಾರಣ ಆ ಸಾಂಬಾರ್ ಪೌಡರ್, ಅದಕ್ಕೆ ನಾನು ಬ್ಯಾಡ್ಗೆ ಮೆಣಸು, ಧನಿಯಾ ಬೀಜ, ಸ್ವಲ್ಪ ಜೀರಿಗೆ, ಒಂದೆರಡು ಮೆಂತ್ಯ ಕಾಳು, ಹಾಗೆ ಸ್ವಲ್ಪ ಉದ್ದಿನ ಬೇಳೆ, ಹಾಗೆ ಕರ್ಬೇ ಸೊಪ್ಪು, ಇದಿಷ್ಟನ್ನ ಫ್ರೈ ಮಾಡ್ಕೊಂಡು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತಿಂಡಿ ರೆಡಿ ಆಗಿದೆ ನಮ್ಮನೆಯಲ್ಲಿ. ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ನಾನು ವಿಸ್ಮಯನ ಸ್ಕೂಲಿಗೆ ರೆಡಿ ಮಾಡಬೇಕು. ಅದಕ್ಕೆ ನಾನು ಕೂಡ ವಿಸ್ಮಯ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ವಿ. ಅವನ್ಗ ಬಾಕ್ಸಿಗೆ ನಾನು ಏನು ಹಾಕ್ತಿದ್ದೀನಿ ಅಂದರೆ ಮಖಾನ ಹಾಕ್ತಾ ಇದ್ದೀನಿ. ಮಖಾನ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ನಾನು ಅವನಿಗೆ ಆಲ್ಮೋಸ್ಟ್ ಒಂದೊಂದು ಸಲ ಇದನ್ನೇ ಕೊಡ್ತೀನಿ ಬಾಕ್ಸಿಗೆ ಹಾಕಿ. ಮಖಾನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ಇಂದಿರಾ ಅಡುಗೆ ಮನೆ ಚಾನಲಲ್ಲಿ ಕೂಡ ಹಾಕಿದ್ದೀನಿ, ಬೇಕಿದ್ರೆ ನೀವು ಅಲ್ಲಿ ಕೂಡ ಹೋಗಿ ನೋಡ್ಕೋಬಹುದು. ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಸ್ವಲ್ಪ ಉಪ್ಪು, ಇದಿಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟೇ ಮಾಡಕ್ಕಿರೋದು, ಮಕ್ಕಳಿಗೆ ತುಂಬ ಒಳ್ಳೆಯದು. ವಿಸ್ಮಯ ಅಂತೂ ತುಂಬ ಇಷ್ಟಪಟ್ಟು ಕೂಡ ಅವನು ತಿಂತಾನೆ. ಅವನು ಇವಾಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ, ನಾನು ಕೂಡ ರೆಡಿ ಆಗಿದ್ದೀನಿ. ನಾನು ಕೂಡ ರೆಡಿ ಆಗಿಬಿಟ್ಟು ಅವನ್ನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅವನ್ನ ಸ್ಕೂಲ್ ಬಿಟ್ಟು ಬಂದಮೇಲೆ ನಾನು ವಿಡಿಯೋಸ್ನ ಎಡಿಟ್ ಮಾಡೋಕ್ಕಿರುತ್ತೆ, ಅದನ್ನು ಮಾಡ್ಕೊತೀನಿ. ನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.